ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣ ಸ್ವಾಮಿ ರವರಿಂದ ಸೋಂಕಿತರಿಗೆ ಹಣ್ಣು ಹಂಪಲು ಮತ್ತು ಆಹಾರ ಸಾಮಗ್ರಿಯ ಕಿಟ್ ಹಾಗೂ ಮಾಸ್ಕ್ ವಿತರಣೆ. ಸೋಂಕಿತರು ಯಾವುದೇ ಕಾರಣಕ್ಕೂ ಭಯ ಬೀಳಬಾರದು. ನಾವು ಭಯಪಟ್ಟರೆ ಕೊರೋನಾ ನಮ್ಮನ್ನು ಭಯ ಬೀಳಿಸುವಂಥ ಕಾಯಿಲೆ ಇದು. ಭಯವನ್ನು ಬಿಟ್ಟು ಧೈರ್ಯದಿಂದ ಇರಿ ಎಂದು ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣ ಸ್ವಾಮಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವಿವಿಧ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಸೋಂಕಿತರಿಗೆ ಮತ್ತು ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಹಣ್ಣು ಹಂಪಲು ಮತ್ತು ಆಹಾರ ಸಾಮಗ್ರಿ ಹಾಗೂ ಮಾಸ್ಕ್ ವಿತರಿಸಿ ಮಾತನಾಡಿದರು. ಕೊರೋನಾ ಕಾಯಿಲೆಗೆ ಭಯಪಡದೆ ಆರೋಗ್ಯದಿಂದ ಹಿರಿ. ಗ್ರಾಮೀಣ ಭಾಗದಲ್ಲಿ ಕೊರೋನಾ ಹೆಚ್ಚಾಗುತ್ತಿದ್ದು ಗ್ರಾಮಸ್ಥರು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊರೋನಾವನ್ನು ಹೋಗಲಾಡಿಸಬೇಕೆಂದು ಹೇಳಿದರು. ಸರ್ಕಾರಗಳು ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ನೀಡಿದ್ದು ಅದನ್ನು ನಾಗರಿಕರು ಉಪಯೋಗಿಸಿ ಕೊರೋನಾವನ್ನು ತಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಹರೀಶ್, ವಾಲ್ಮೀಕಿ ಯುವ ಸೇನೆ ತಾಲೂಕು ಉಪಾಧ್ಯಕ್ಷ ರಾಜು ನಾಯಕ್, ಗಂಗಾಧರ್ ಹಾಜರಿದ್ದರು. ಕೊರೋನಾ ಮಹಾಮಾರಿ ಇವತ್ತು ಯಾವ ರೀತಿ ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಅಂತಂದರೆ ಆ ಒಂದು ಇದ್ರನ್ನ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಒಂದು ಕೊರೋನಾ ಕಷ್ಟಕಾಲದಲ್ಲಿ ಇವತ್ತು ಈ ಕೊರೋನಾ ಒಂದು ಪೇಷೆಂಟ್ಗಳೇನಿದ್ದಾರೋ ಇವ್ರಿಗೆ ನಮ್ಮ ಕೈಲಾದೊಂದು ಸಹಾಯ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಹಣ್ಣು, ಮಾಸ್ಕ್ ಹಾಗೂ ತಿನಿಸು ವಿತರಣೆ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸ ಇವತ್ತು ನಾವು ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಇವತ್ತು ಇಲ್ಲಿ ಬಂದು ಬಂಡಾಪಕರಹಳ್ಳಿಯಲ್ಲಿ ಎಲ್ಲ ಕೊರೋನಾ ಪೇಷೆಂಟ್ಗಳಿಗೆ ಹಣ್ಣು ತಿನಿಸು ವಿತರಿಸಿ ಮಾಸ್ಕ್ ವಿತರಿಸಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಿದ್ದೀವಿ. ಈ ಒಂದು ಕೊರೋನಾ ಮಹಾಮಾರಿಗೆ ಯಾರೂ ಎದುರ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಈ ಕೊರೋನಾಗೆ ಎದುರೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಮೊದಲು ಮನುಷ್ಯ ಕೊರೋನಾ ಅಲ್ಲ, ಮನುಷ್ಯನ ಔಷಧಿ ಕಂಡುಹಿಡ್ದಿದ್ದಾರೆ, ಕೊರೋನಾಗೂ ಸಹ ಕಂಡುಹಿಡ್ದಿದ್ದಾರೆ. ಆದರೆ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ನಮ್ಮ ಮುಂಜಾಗ್ರತೆಯಲ್ಲಿ ಏನಿವತ್ತು ಸಾರ್ವಜನಿಕರು ಮಾಸ್ಕ್ ಅಳವಡಿಸೋದಿರ್ಬೋದು, ಸ್ಯಾನಿಟೈಸ್ ಮಾಡೋದಿರ್ಬೋದು, ಸಾಮಾಜಿಕ ಅಂತರ ಕಾಪಾಡೋದಿರ್ಬೋದು, ಈ ರೀತಿ ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆ, ಸರ್ಕಾರದ ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡಿದಲ್ಲಿ ಕೋವಿಡ್ಡು ಕಡಿಮೆ ಆಗುತ್ತೆ. ಜನರು ಸ್ವಲ್ಪ ಜಾಗೃತರಾಗಬೇಕು. ಈಗ ಏನಾಗ್ತಾ ಇದೆ ಅಂತಂದರೆ ಸರ್ಕಾರ ನೀತಿ ನಿಯಮಗಳು ಇದ್ರೂ ಸಹ ಅನಾವಶ್ಯವಾಗಿ ರಸ್ತೆಗೆ ಬರೋದು, ಜನಗಳು ಗುಂಪು ಸೇರೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಹಳ್ಳಿ ಭಾಗದಲ್ಲಿ ಕೊರೋನಾ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಆ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಸರ್ಕಾರ ಮಾಡ್ತಾ ಇದೆ. ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರ ಒಂದು ಸಹಕಾರದಿಂದ ಇವತ್ತು ಕೊರೋನಾವನ್ನು ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಏನ್ ಬ್ರದರ್ ಬಟ್ಟೆ